ನಮ್ಮ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಡಿಸ್ಟ್ರಿಕ್ಟ್ ಲೈಟ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಮಳವಳ್ಳಿ ತಾಲೂಕಿನ ತೆಂಕಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದ 21ನೇ ವಾರ್ಷಿಕೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಸಹಸ್ರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ನಡೆಸಲಾಯಿತು. ತೆಂಕಹಳ್ಳಿ ಗ್ರಾಮದಿಂದ ಶನೇಶ್ವರ ದೇವರ ಉತ್ಸವ ಹಾಗೂ ಮಕ್ಕಳು ಹಾಲರಬಿ ಮೂಲಕ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ಪೂಜಾ ಕುಣಿತ ವೀರಗಾಸೆ ಕುಂಭಮೇಳದೊಂದಿಗೆ ಉತ್ಸವವನ್ನು ದೇವಸ್ಥಾನಕ್ಕೆ ಕರೆತರಲಾಯಿತು. ಇದೇ ವೇಳೆ ಭಕ್ತರಿಗೆ ಸುಗಮ ಸಂಗೀತ ಕಾರ್ಯಕ್ರಮ ಸಹ ಆಯೋಜಿಸಲಾಗಿತ್ತು. ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಲೋಹಿಯಾ ರಾಮ ಮನೋಹರ್ ವಿಚಾರ ವೇದಿಕೆ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಡದಪುರ ಶಿವಣ್ಣ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಂದೂರು ಪ್ರಕಾಶ್, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಕುಂದೂರು ಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.
ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ರಂಗದ ಕುಣಿತ ಹಬ್ಬವು ಹೊಸಹೊಳಲು ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದೆ. ಮಂಡ್ಯ ಜಿಲ್ಲೆಯಲ್ಲೇ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯಿಂದ ಗಮನ ಸೆಳೆದಿರುವ ಗ್ರಾಮವಾದ ಹೊಸಹೊಳಲು ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಗೆ ಸೇರಿರುವುದಾದರೂ ಸಹ ಗ್ರಾಮೀಣ ಸೊಗಡಿನ ಅದ್ಭುತವಾದ ಕಲ್ಪನೆಗಳನ್ನು ಇಂದಿಗೂ ಸಹ ಮೈಗೂಡಿಸಿಕೊಂಡು ಸಾವಿರಾರು ಜನರನ್ನ ಮನಸೂರೆಗೊಂಡ ಗ್ರಾಮವಾಗಿದೆ. ಇಂತಹ ಸಂಸ್ಕೃತಿಯ ಹಿನ್ನೆಲೆಯ ಗ್ರಾಮದಲ್ಲಿ ಏರ್ಪಡಿಸಿದ್ದ ವಾರ್ಷಿಕ ರಂಗದ ಹಬ್ಬದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ರಂಗ ಕುಣಿತಕ್ಕೆ ತಲೆ ತೂಗದವರಿಲ್ಲ. ಕಳೆದ ಹಲವು ದಿನಗಳಿಂದ ಪ್ರತಿದಿನ ರಂಗ ಕುಣಿತ ಅಭ್ಯಾಸ ಮಾಡಿ ಅಂತಿಮವಾಗಿ ರಂಗದ ಹಬ್ಬವನ್ನು ಆಚರಣೆ ಮಾಡುವ ಪದ್ಧತಿ ರೂಢಿಸಿಕೊಂಡಿರುವ ಗ್ರಾಮಸ್ಥರು ಆಧುನಿಕ ಜೀವನದಲ್ಲಿಯೂ ಗ್ರಾಮೀಣ ಕಲೆಯನ್ನು ಆಸ್ವಾದಿಸುವಂತಹ ಕಲಾ ಸಿರುವಂತಿಕೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳು, ರಂಗಸ್ಥಳ, ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ವಿದ್ಯುತ್ ಅಲಂಕಾರದೊಂದಿಗೆ ನವ ವಧುವಿನಂತೆ ಸಿಂಗಾರ ಮಾಡಲಾಗಿದೆ. ಎಲ್ಲ ರಸ್ತೆಗಳಲ್ಲಿಯೂ ತಳಿರು ತೋರಣಗಳಿಂದ ಸಿಂಗರಿಸಿ ದೇವರ ಉತ್ಸವವನ್ನು ಗ್ರಾಮಸ್ಥರು ಬರಮಾಡಿಕೊಂಡರು. ಇಡೀ ರಾತ್ರಿ ರಂಗ ಕುಣಿತದ ಕಲೆಯನ್ನು, ಬೆಳಗಿನ ರಂಗ ಕುಣಿತದ ನೇತೃತ್ವವನ್ನು ಗ್ರಾಮದ ಯಜಮಾನರಾದ ಚಿಕ್ಕೇಗೌಡ, ಎಚ್ ಜಿ ವೆಂಕಟೇಶ್, ರಾಮೇಗೌಡ, ಎಲ್ಲ ರಸ್ತೆಗಳಲ್ಲಿಯೂ ತಳಿರು ತೋರಣಗಳಿಂದ ಸಿಂಗರಿಸಿ ದೇವರ ಉತ್ಸವವನ್ನು ಗ್ರಾಮಸ್ಥರು ಬರಮಾಡಿಕೊಂಡರು. ಇಡೀ ರಾತ್ರಿ ರಂಗ ಕುಣಿತದ ಕಲೆಯನ್ನು, ಬೆಳಗಿನ ರಂಗ ಕುಣಿತದ ನೇತೃತ್ವವನ್ನು ಗ್ರಾಮದ ಯಜಮಾನರು ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ನಾಗರಾಜಗೌಡ, ಪುಟ್ಟರಾಜು, ಕೃಷ್ಣೇಗೌಡ, ಪುರಸಭೆಯ ಎಲ್ಲ ಸದಸ್ಯರು, ಮಾಜಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೃಷ್ಣರಾಜಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಭೂಮಿ ದಿನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಅಪರ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ್ ತುಳಸಪ್ಪ ನಾಯಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅಪರ ಸಿವಿಲ್ ನ್ಯಾಯಾಧೀಶರು, ಮಾನವರಾದ ನಾವುಗಳು ಮರಗಿಡಗಳನ್ನು ಕಡಿದು ಪರಿಸರ ನಾಶ ಮಾಡಿ ನಿರಂತರವಾಗಿ ಭೂಮಿಯ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದರಿಂದ ಜಾಗತಿಕ ತಾಪಮಾನದಲ್ಲಿ ವ್ಯತ್ಯಯವಾಗಿ ಕಾಲಕಾಲಕ್ಕೆ ಮಳೆಯಾಗದೆ ಬೆಳೆಯಾಗದೆ ಭಾರಿ ಸಂಕಷ್ಟಕ್ಕೆ ಸಿಕ್ಕಿದ್ದೇವೆ. ಗಿಡ ಮರಗಳನ್ನು ನೆಟ್ಟು ಜೋಪಾನ ಮಾಡಿ ಪರಿಸರ ಸಂರಕ್ಷಣೆ ಮಾಡಬೇಕು, ಭೂಮಿ ತಾಯಿಯ ಸಂರಕ್ಷಣೆ ಮಾಡಲು ಪಣ ತೊಡಬೇಕು ಎಂದು ಕಿವಿಮಾತು ಹೇಳಿದರು. ಅಂದರೆ ನಾವು ಈ ಒಂದು ಭೂಮಿಯ ಮೇಲೆ ಒಂದು ದೌರ್ಜನ್ಯ ಎಸಗ್ತಾ ಇದ್ದೇವೆ. ನಾವು ಕಾಡುಗಳನ್ನು ಕಡಿತಾ ಇದ್ದೇವೆ, ಕಾರ್ಖಾನೆಗಳಿಂದ ವಿಷಾನಿಲಗಳು ಹೊರಸೂಸ್ತಾ ಇದೆ, ಮತ್ತು ನದಿ ಕೆರೆಗಳಲ್ಲಿ ನಾವು ಒಂದು ಕಲುಷಿತ ನೀರು ಕಲುಷಿತ ಮಾಡ್ತಾ ಇದ್ದೇವೆ. ಈ ಎಲ್ಲ ಪರಿಣಾಮ, ಈ ಎಲ್ಲ ಒಂದು ಇವುಗಳಿಂದಾಗಿ, ಕೃತ್ಯಗಳಿಂದಾಗಿ ಸಹಿಸ್ಕೊಂಡು ವಾರ್ನಿಂಗ್ ಕೊಡ್ತಾ ಇದ್ದಾಳೆ ನಮ್ಮ ತಾಯಿ, ಭೂ ತಾಯಿ ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾಳೆ. ಹೆಂಗೆ ವಾರ್ನಿಂಗ್ ಕೊಡ್ತಾ ಇದ್ದಾಳೆ? ಪ್ರತಿ ಈಗ ವರ್ಷ ಕಳೆದಂತೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಥವಾ ಒಂದೇ ಸಲ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇಲ್ಲ. ಮತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ, ಅಂದರೆ ಭೂಮಿಯ ಈ ಒಂದು ಉಷ್ಣತೆ, ಟೆಂಪರೇಚರ್ ಏನಿದೆ ಹೆಚ್ಚುತ್ತಾ ಇದೆ. ನಾವೇನು ಭಾಳ ದೂರ ಹೋಗಬೇಕಾಗಿಲ್ಲ. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಕೆ ಗುರುಪ್ರಸಾದ್ ಕಾರಂತ್ ಮಾತನಾಡಿ, ಭೂಮಿಯನ್ನು ತಾಯಿಯ ರೂಪದಲ್ಲಿ ಕಂಡು ಗೌರವಿಸುವ ಸಂಸ್ಕೃತಿಯು ನಮ್ಮದಾಗಿದೆ. ಪ್ರಕೃತಿಯ ಹಸಿರು ಹೊದಿಕೆಯನ್ನು ಹೊದಿಸುವ ಮೂಲಕ ಪರಿಸರವನ್ನು ಕಾಪಾಡಿ ಭೂಮಿಯನ್ನು ಗಿಡಮರಗಳನ್ನು ನೆಟ್ಟು ಕಾಪಾಡಬೇಕು. ಮಳೆ ನೀರಿನ ಮರುಪೂರಣ ಮಾಡುವ ಮೂಲಕ ಜಲ ಸಂರಕ್ಷಣೆ ಮಾಡಿ ಭೂಮಿಯ ಸಂರಕ್ಷಣೆಗೆ ಪಣ ತೊಡಬೇಕು ಎಂದು ಮನವಿ ಮಾಡಿದರು. ಅದೇ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಾದರೂ ಕೊಳಚೆ ನೀರು ಅಂತ ಈ ಕೋಳಿ ಕ್ಲೀನ್ ಮಾಡ್ತಾರಲ್ಲ,
ಅಲ್ಲೋಗಿ ನೀವು ಜೀವನ ಮಾಡೋಕ್ಕಾಗುತ್ತಾ, ಹತ್ತು ನಿಮಿಷ ನಿಂತ್ಕೊಳಕ್ಕಾಗುತ್ತಾ, ಮಟನ್ ಮಾರ್ಕೆಟ್ಗೆ ಹೋಗ್ತಿರಲ್ಲ ಅಲ್ಲಿ ನಿಂತ್ಕೊಳಕ್ಕಾಗುತ್ತಾ, ಅಯ್ಯೋ ಆಗಲ್ಲ. ಕಾರಣ ಏನು? ಅದಕ್ಕೆಲ್ಲ ಕಾರಣ ಯಾರು? ನಾವೇನು. ನಾವು ಪರಿಸರವನ್ನು ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೋತೀವೋ ಆ ಪ್ರಕೃತಿ ನಮಗೆ ಒಳ್ಳೆ ಗಾಳಿ ಬೆಳಕು ನೀರನ್ನ ಕೊಡುತ್ತೆ. ಇಲ್ಲ ಅಂತ ಅಂದ ಪಕ್ಷದಲ್ಲಿ ನಾವು ಮಾಡುತ್ತೆ, ನಾವೇ ತಿನ್ನಬೇಕು ಅಲ್ವಾ? ನಾವೇನು ಮಾಡ್ತೀವಿ, ಏನಾದರೂ ಕಸ ಇದ್ರೆ ಮನೆಯಲ್ಲಿ ಏನೋ ಕಸ ಇರುತ್ತೆ, ಬೆಳಿಗ್ಗೆ ತಕ್ಷಣ ನಾವೇನು ಮಾಡ್ತೀವಿ, ಕೂರಿಸ್ತೀವಿ, ತಗೊಂಡೋಗಿ ದೂರ ಹಾಕ್ತೀವಿ ಕಸವನ್ನು, ಹತ್ರದಲ್ಲಿ ಹಾಕೊಂಡ್ರೆ. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎಚ್ ರವಿ, ಕೆಎನ್ ನಾಗರಾಜು, ಎಂ ಆರ್ ಪ್ರಸನ್ನಕುಮಾರ್, ರವಿಶಂಕರ್, ಸಿವಿಲ್ ನ್ಯಾಯಾಧೀಶರಾದ ಫಾರೂಕ್ ಜರೆ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎನ್ ಪಾಂಡು ಉಪಸ್ಥಿತರಿದ್ದರು. ಒಂದು ಪ್ರಕೃತಿಯ ಒಂದು ಸೃಷ್ಟಿನ ಅಂತ ಹೇಳಬಹುದು. ಏಕೆಂದ್ರೆ ಭೂಮಿ ಒಂದು ಅಮೂಲ್ಯ ಅಂತ ಕಾರಣ ಅಂದರೆ ಅಲ್ಲಿ ಎಷ್ಟೋ ಗ್ರಹಗಳಿವೆ. ಭೂಮಿ ಕೂಡ ಒಂದು ಗ್ರಹಣ. ಆದರೆ ಅಲ್ಲಿ ಅಮೂಲ್ಯ ಕಾರಣ ಅಂದರೆ ಅಲ್ಲಿ ಜೀವಸಂಕುಲ ಇರೋದು ಭೂಮಿಯಲ್ಲಿ ಮಾತ್ರ. ಭೂಮಿ ಬಿಟ್ಟರೆ ಎಲ್ಲೂ ಕೂಡ ಜೀವಸಂಕುಲ ಇಲ್ಲ. ಸೊ ಅದು ಆ ಕಾರಣದಿಂದ ನಾವು ಭೂಮಿನ ಭಾರಿ ಅಮೂಲ್ಯ ಅಂತ ಕರಿಬೇಕಾಗುತ್ತೆ. ಅದನ್ನು ಉಳಿಸೋ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ಮೇಲೂ ಇರ್ತದೆ. ಹಾಗೂ ಭೂಮಿಯ ನಾವು ತಾಯಿಗೆ ಸಮಾನ ಅಂತಲೂ ಹೇಳ್ತೇವೆ. ಕಾರಣ ಹೇಗೆ ನಾವು ತಾಯಿ ನಮ್ಮ ಮಕ್ಕಳನ್ನ ಹೇಗೆ ಪೋಷಿಸ್ತಾರೋ ಎಲ್ಲ ತಮ್ಮ ಒಂದು ಕಷ್ಟಗಳನ್ನು ಕೂಡ, ಆದ್ದರಿಂದ ಭೂಮಿ ನಮಗೆ ಎಲ್ಲವನ್ನೂ ನೀಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ನಾವು ಭೂಮಿನ ಭಾರಿ ನಿರ್ಲಕ್ಷ್ಯ ಮಾಡ್ತಿದ್ದೇವೆ. ಆಧುನಿಕತೆ ಬರ್ತಾ ಬರ್ತಾ ಎಲ್ಲರೂ ಕೂಡ ಈಗ ಭೂಮಿ ಪರಿಸರದ ಬಗ್ಗೆ ಕಾಳಜಿ ಇಲ್ಲ, ಯಾರು ಅದರ ಒಂದು ನಾಶದ ಕಡೆ ಅದು ಭೂಮಿ ಹೋಗ್ತಾ ಇದೆ ಅಂತ ಹೇಳಬೇಕಂತ ಭಾರಿ ವಿಷಾದ ಆಗುತ್ತದೆ. ಯಾಕಂದರೆ ಈಗ ನೀವು ನೋಡ್ತಾ ಇರ್ಬೋದು, ಈಗಿನ ಮಕ್ಕಳು ಕೂಡ ಎಲ್ಲರೂ ಏನಾಗ್ತದೆ, ಅವ್ರಿಗೆ ಪರಿಸರ ಬಗ್ಗೆ ಕಾಳಜಿ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ನಾವು ಪೋಷಕರಾದಂಥ ನೀವುಗಳಾಗಿರ್ಬೋದು, ಹಾಗೆ ಸರ್ಕಾರಿ ಕಾಲೇಜು ಶಿಕ್ಷಕರಾಗ್ಬೋದು, ಪರಿಸರದ ಬಗ್ಗೆ ಅವರಿಗೆ ಮಕ್ಕಳಿಗೆ ಆಸಕ್ತಿಯನ್ನು ನಾವು ಬೆಳೆಸಬೇಕಾಗ್ತದೆ. ಅವರೇ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಪರಿಸರದ ಒಂದು ಮಹತ್ವನ ಅವ್ರಿಗೆ ತಿಳಿಸ್ಕೊಟ್ರೆ ಅವ್ರ ಮುಂದೆ ಪರಿಸರವನ್ನು ಉಳಿಸಿ ಬೆಳೆಸೋ ಒಂದು ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾರೆ. ಹಾಗೆ ಈಗಿನ ಕಾಲದಲ್ಲಿ ಈಗಿನ ಪೀಳಿಗೆಯಲ್ಲಿ ಜನ ಏನು ಮಾಡ್ತಾರಂದ್ರೆ ಅವರು ರಾಯಚೂರಿನ ವಿದ್ಯಾರ್ಥಿನಿ ಮಧು ಭತ್ತಾರಳ ಭರ್ಭರ ಹತ್ಯೆ ಪ್ರಕರಣವನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ DS4 ಕರ್ನಾಟಕದ ನೇತೃತ್ವದಲ್ಲಿ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. DS4 ಕರ್ನಾಟಕದ ನೇತೃತ್ವದಲ್ಲಿ ರಾಯಚೂರಿನ ವಿದ್ಯಾರ್ಥಿನಿ ಮಧು ಪತ್ತಾರಳ ಬರ್ಬರ ಹತ್ಯೆಯನ್ನ ಖಂಡಿಸಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ನಗರದಲ್ಲಿ ತಲೆ ತಗ್ಗಿಸಿ ಪ್ರತಿಭಟಿಸುವ ಮೂಲಕ ರಾಜ್ಯದ ಕೊಲೆಪಾತಕಿಗಳು ಅತ್ಯಾಚಾರಿಗಳನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಮಾತನಾಡಿದ ದಲಿತ ಶೋಷಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರಳ ಅರೆಬೆಂದ ಸ್ಥಿತಿಯನ್ನು ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವು ಸಂಭವಿಸಿದೆ. ಇಂತಹ ಘಟನೆಯನ್ನ ಯಾರು ಗಮನಿಸಿದರೂ ಹತ್ಯೆ ಎಂದು ಗುರುತಿಸಬಹುದು. ಆದರೆ ಪೊಲೀಸ್ನವರು ಆತ್ಮಹತ್ಯೆ ಎಂದು ಪ್ರಕರಣ ದಾಖಲಿಸಿ ಕೈ ತೊಳೆದುಕೊಳ್ಳುವ ನಿರ್ಲಕ್ಷ್ಯ ಪ್ರದರ್ಶಿಸಿರುವುದನ್ನು DS4 ಕರ್ನಾಟಕ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಇತಿಹಾಸ ಮೇರೆ ಮೀರುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿನ ಚರ್ಚು ಮತ್ತು ಹೋಟೆಲ್ಗಳ ಮೇಲೆ ಸರಣಿ ಬಾಂಬ್ಗಳನ್ನು ನಡೆಸೋದ್ರ ಮೂಲಕ ನೂರಾರು ಜನರ ಹತ್ಯೆ ನಡೆದಿದೆ. ಇಂಥ ಹತ್ಯಾಕಾಂಡವನ್ನು DS4 ಕರ್ನಾಟಕ ಅತ್ಯಂತ ತೀವ್ರವಾಗಿ ಖಂಡಿಸೋದಲ್ಲದೆ ಇದೊಂದು ಹೇಯ ಕೃತ್ಯ, ಇದು ಏಡಿಗಳ ಕೃತ್ಯ, ಇದು ಮಾನವ ಸಮಾಜದ ವಿರೋಧಿ ಕೃತ್ಯ. ಈ ದೇಶದಲ್ಲಿ ಭಗವಾನ್ ಬುದ್ಧ ಇವತ್ತು ಹೇಳಿ ಕೇಳಿ ಶ್ರೀಲಂಕಾ ಬುದ್ಧನಾಡು, ಭಾರತದಲ್ಲಿ ಜನಿಸಿದ ಬುದ್ಧ ಜಗತ್ತಿನಲ್ಲಿ ಶಾಂತಿ ಸಾರಲಿಕ್ಕಾಗಿ ಶಾಂತಿ ಸಂದೇಶವನ್ನು ಸಾರಿದ್ರು. ಆದರೂ ಕೂಡ ಬುದ್ಧನಾಡಲ್ಲಿ ಈ ದಿನ ಅತ್ಯಂತ ಕ್ರೌರ್ಯ ಹತ್ಯಾಕಾಂಡ ನಡೆದಿರೋದನ್ನು DS4 ಕರ್ನಾಟಕ ತೀವ್ರವಾಗಿ ಖಂಡಿಸ್ತದೆ. ಇದು ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಮತ್ತು ಇವತ್ತು ಲೋಕಾನುಕಂಪ ಮೂಡಲಿ,
ಶಾಂತಿ ಚಿಗುರಲಿ ಅನ್ನೋ ಸಂದೇಶದ ಮೇಲೆ ಈ ದಿನ ಡಿ ಎಸ್ ಫೋರ್ ಕರ್ನಾಟಕ ಜಗತ್ತಿನ ವಿಶ್ವಶಾಂತಿಗಾಗಿ ನಾವು ಈ ಒಂದು ತಲೆ ತಗ್ಗಿಸೋದ್ರ ಮೂಲಕ ಈ ಏನು ಏ ಕೃತ್ಯ ಇದೆ ಇದಕ್ಕೆ ತಲೆ ತಗ್ಗಿಸೋದ್ರ ಮೂಲಕ ಮೌನ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ಇವತ್ತು ವ್ಯಕ್ತಪಡಿಸಿದೆ. ಹಾಗೆಯೇ ಇವತ್ತು ರಾಯಚೂರು ನಮ್ಮ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಧು ಪತ್ತಾರಳ ಒಬ್ಬ ವಿದ್ಯಾರ್ಥಿನಿಯ ಮೇಲೆ ಅತ್ಯಂತ ಅಮಾನುಷವಾಗಿ ಕ್ರೌರ್ಯವಾಗಿ ಆ ಹೆಣ್ಣುಮಗಳನ್ನು ದೈಹಿಕವಾಗಿ ಸುಟ್ಟು ಅವಳನ್ನು ನೇಣುವ ಸ್ಥಿತಿಯಲ್ಲಿ ಬಿಗಿದು ಅತ್ಯಂತ ಪೂರ್ವಯೋಜಿತ ಕೊಲೆಯನ್ನಾಗಿ ಮಾರ್ಪಡಿಸಿರ್ತಕ್ಕಂಥ ಈ ಸಮಾಜ ಅತ್ಯಂತ ತಲೆ ತಗ್ಗಿಸಬೇಕಾದಂಥ ಕೃತ್ಯವನ್ನು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾಗರಿಕ ಸಮಾಜ ಈ ಜಗತ್ತಿನಲ್ಲಿ ಭಾರತ ದೇಶದ ಹೆಣ್ಣು ಮಕ್ಕಳನ್ನು ಮಹಿಳೆಯರನ್ನು ಅತ್ಯಂತ ಅಮಾನುಷವಾಗಿ ನಡೆಸ್ಕೊಳ್ತಕ್ಕಂಥ ಈ ಕ್ರೌರ್ಯವನ್ನು ಖಂಡಿಸಿ ಇವತ್ತು ನಾವು ತಲೆ ತಗ್ಗಿಸಿ ಮೌನ ಪ್ರತಿಭಟನೆ ಮಾಡೋದ್ರ ಮೂಲಕ ಆ ಹೆಣ್ಣುಮಗಳಿಗೆ ಮಧು ಪತ್ತಾರಳಿಗೆ ನಾವು ನಮ್ಮಂಥ ನಾಗರಿಕರು ಇದ್ದುಕೊಂಡು ಕೂಡ ನಿನಗಿಂಥ ಒಂದು ಸ್ಥಿತಿ ಬತ್ತಲ್ಲ ಅಂತೇಳಿ ನಾವು ಆ ಜೀವಕ್ಕೆ ಶಾಂತಿ ಆ ಜೀವಕ್ಕೆ ನ್ಯಾಯ ಆ ಜೀವಕ್ಕೆ ಒಂದು ಒಂದು ಇಡೀ ಆ ಆ ಮಗಳ ಹೆಸರಲ್ಲಿ ಎಲ್ಲ ಹೆಣ್ಣು ಕುಲಕ್ಕೆ ರಕ್ಷಣೆ ನ್ಯಾಯ ಸಿಗಲಿ ಅಂತೇಳಿ ಇವತ್ತು ತಲೆ ತಗ್ಗಿಸಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಇಂಥ ಕ್ರೌರ್ಯವನ್ನು ಖಂಡಿಸೋದ್ರ ಮೂಲಕ ಇವತ್ತು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮೌನ ತಲೆ ತಗ್ಗಿಸಿ ಮೌನ ಪ್ರತಿಭಟನೆ ಮಾಡಿ ಈ ಏಯ ಕೃತ್ಯವನ್ನು ಈ ಅಮಾನುಷ ಕ್ರೌರ್ಯವನ್ನು ಈ ಸಮಾಜದ ಒಂದು ಪೈಶಾಚಿಕ ವ್ಯವಸ್ಥೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನೊಂದಾಗ ಸಂಕಟಪಟ್ಟಾಗ ಹೋಗಿ ಸಂತೈಸೋದಲ್ಲ ಮುಖ್ಯ. ಈ ನೆಲದಲ್ಲಿ ಮಹಿಳೆಯರು ಮಕ್ಕಳು ಶೋಷಿತರು, ನೋವಿಗೆ ಸಿಕ್ಕಾಕಬಾರ್ದು ಮತ್ತು ಕೊಲೆಗೆ ಸಿಕ್ಕಾಕಬಾರ್ದು, ಅತ್ಯಾಚಾರಕ್ಕೆ ಬಲಿಯಾಗಬಾರ್ದು ಅಂತದಂಥ ಒಂದು ಕಠಿಣ ಕಾನೂನನ್ನು ಕಠಿಣ ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಜಾರಿ ಮಾಡೋದ್ರ ಮೂಲಕ ಈ ರಾಜ್ಯದ ಮಹಿಳೆ ಮಕ್ಕಳು ಮತ್ತು ಶೋಷಿತರ ರಕ್ಷಣೆಗೆ ಸರ್ಕಾರ ತನ್ನ ಜವಾಬ್ದಾರಿಯುತವಾದ ಸ್ಪಂದನೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕುಮಾರಸ್ವಾಮಿಯವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಈ ಮಹಿಳೆ ಮತ್ತು ಮಕ್ಕಳು ಮತ್ತು ಶೋಷಿತರ ರಕ್ಷಣೆಗೆ ಪೂರಕವಾದಂಥ ಒಂದು ಕಠಿಣ ಕಾಯ್ದೆಯನ್ನು ನೀವು ಜಾರಿ ಮಾಡದೇ ಇದ್ದರೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಉಗ್ರತರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ರೂಪಿಸಬೇಕಾಗತ್ತೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಎಚ್ಚರಿಕೆಯನ್ನು ನಾನು ಈ ಮೂಲಕ ನೀಡ್ತಾ ಇದ್ದೀನಿ. ಕರ್ನಾಟಕ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ಡಿ ಎಸ್ ಫೋರ್ ಕರ್ನಾಟಕ ಇವತ್ತು ಈ ಒಂದು ಮೌನ ಪ್ರತಿಭಟನೆ ಮೂಲಕ ಮೊದಲೇ ಹಂತದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಾವು ಮುಖ್ಯವಾಗಿ ಈ ಮಧು ಪತ್ತಾರಳ ಏನು ಕ್ರೌರ್ಯ ಇದೆ ಇದಕ್ಕೆ ಒಂದು ಪರ್ಯಾಯವಾದ ಕಾನೂನನ್ನು ರಾಜ್ಯ ಸರ್ಕಾರ ಕೊಡಲೇಬೇಕು. ಕೊಡದಿದ್ದರೆ ಅವರ ವಿರುದ್ಧ ಉಗ್ರತರವಾದ ಹೋರಾಟವನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಪ್ರಾರಂಭಿಸ್ತೀವಿ. ಆ ಮೂಲಕ ರಾಜ್ಯ ಸರ್ಕಾರದಲ್ಲಿ ಕಾನೂನು ಪಡಿತೀವಿ ಅನ್ನೋ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಪ್ರತಿಭಟನೆಯಲ್ಲಿ ವೆಂಕಟಗಿರಿಯಯ್ಯ, ಶಿವರಾಜ್ ಮರಳಿಗ, ಚನ್ನಕೇಶವ, ಬಿ ಆನಂದ್, ನಟೇಶ್, ಸೋಮಶೇಖರ್, ವೀರಭದ್ರಪ್ಪ, ವಿಜಯ್, ಚಲುವರಾಜ್ ಭಾಗವಹಿಸಿದ್ದರು. ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹಾಗೂ ಪ್ರಾಂಶುಪಾಲರ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೀಟ್ ಹಾಗೂ ಸಿಇಟಿ ಉಚಿತ ತರಬೇತಿಯನ್ನು ನಗರದ ಮುನ್ಸಿಪಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪನ್ಯಾಸಕರಾದ ನಾಗೇಶ್ ರವರು, ನೀಟ್ ಹಾಗೂ ಸಿಇಟಿ ಉಚಿತ ತರಬೇತಿಯ ಉಪಯೋಗವನ್ನು ವಿದ್ಯಾರ್ಥಿಗಳು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ಈ ರೀತಿಯ ಉಚಿತ ತರಬೇತಿಯನ್ನು ಬೇರೆ ಯಾವ ಜಿಲ್ಲೆಯಲ್ಲೂ ಸಹ ಇಲ್ಲಿಯವರೆಗೂ ಮಾಡಿಲ್ಲ. ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತರಬೇತಿಯನ್ನು ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ. ಮೊದಲಿಗೆ ಮಂಡ್ಯ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿತ್ತು, ಈಗ ಮುಂದುವರಿದಿದೆ. ಜಿಲ್ಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ರಾಜ್ಯದಲ್ಲೇ ಗುರುತಿಸಿಕೊಳ್ಳಲು ಈ ತರಬೇತಿಯನ್ನು ಆಯೋಜಿಸಲಾಗಿದೆ ಎಂದರು. ಈ ತರದ ಕಾರ್ಯವನ್ನ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಮಾಡಿಲ್ಲ. ಹೌದು, ಮಂಡ್ಯ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ, ಮೊದಲೆಲ್ಲ ಮಂಡ್ಯ ಜಿಲ್ಲೆ ಅಂದ್ರೆ ದಡ್ಡರು ಅಥವಾ ಹಿಂದುಳಿದ ಎಜುಕೇಶನ್ ಅಲ್ಲಿ ಹಿಂದುಳಿದವರು ಅಂತ ಅಂತ ಇದ್ರು. ಬಟ್ ನಮ್ಮ ಜಿಲ್ಲೆ ವರ್ಷದಿಂದ ವರ್ಷಕ್ಕೆ ವಿದ್ಯಾಭ್ಯಾಸದ ಮಟ್ಟ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಬಟ್ ನಮ್ಮ ಜಿಲ್ಲೆ ಹುಡುಗರುಗಳು ಬೇರೆ ಜಿಲ್ಲೆಯಲ್ಲಿ ಹೆಸರು ಬರುತ್ತೆ ಅಂದ್ರೆ ಅದಕ್ಕೆ ನಮ್ಮ ಜಿಲ್ಲೆ ಹುಡುಗರು ಕಾರಣಕರ್ತರಾಗಿರ್ತಾರೆ. ನೀವು ಮಂಗಳೂರಲ್ಲಿ ಇರ್ಬೋದು ಅಥವಾ ಬ್ಯಾಂಗ್ಳೂರ್ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಅವರೆಲ್ಲ ಹೈಯೆಸ್ಟ್ ಪರ್ಸೆಂಟೇಜ್ ಬಂದಿದೆ ಆ ಕಾಲೇಜ್ಗಳಿಗೆ ಅಂದ್ರೆ
ಅದರಲ್ಲಿ ಮೋರ್ ದ್ಯಾನ್ 60% ನಮ್ಮ ಹುಡುಗರ ಕೊಡುಗೆ ಇರುತ್ತೆ. ಆದರೆ ನಮ್ಮ ಕಾಲೇಜ್ಗಳಲ್ಲಿ ಅಥವಾ ಈ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳಲ್ಲಿ ಆ ಥರದ ವಿದ್ಯಾಭ್ಯಾಸ ಸಿಗಲ್ಲ, ಆ ಥರ ನೀಟ್ ಸಿ ಇ ಟಿ ಕೋಚಿಂಗ್ ನಡೆಯಲ್ಲ ಅನ್ನೋಂಥ ಒಂದು ಮನೋಭಾವನೆ ಇತ್ತು. ಹೌದು, ಅದಿಲ್ಲ. ಇವಾಗ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ತುಂಬ ಚೆನ್ನಾಗ್ತಾ ಇದೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳು ಆ ದಿಕ್ಕಿನಲ್ಲಿ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇವೆ. ಇಲ್ಲಿಂದ ಮಂಗಳೂರು ಕಡೆಗೆ ಅಥವಾ ಬೆಂಗಳೂರು ಕಡೆಗೆ ವಲಸೆ ಹೋಗೋ ಅಂಥದ್ದು ಕಡಿಮೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಈಗ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಅದೇ ಮಟ್ಟದಲ್ಲಿ ಪಾಠ ಮಾಡುವಂಥ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಕೂತಿದ್ದಾರೆ. ಮತ್ತು ನೀವೇ ನೋಡಿದ್ದೀರಿ, ಅವರೆಲ್ಲ ಬಂದು ಇಲ್ಲಿ ನಮ್ಮಲ್ಲಿ ಪಾಠ ಮಾಡಿ ಹೋಗಿದ್ದಾರೆ. ಅದು ಅಲ್ಲದೆ ನಮ್ಮ ಜಿಲ್ಲೆಯ ಪ್ರಬುದ್ಧತೆಯನ್ನು ತೋರಿಸಿದೆ ಅಂದರೆ ಬೆಳಗಾವಿ ಎಲೆಕ್ಷನ್ನಲ್ಲೇ ನೋಡ್ಕೋಬೋದು. ಒಂದು ಸಾರಿ ಮನಸ್ಸು ಮಾಡಿದರೆ ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಇರ್ತೀವಿ ಅನ್ನೋದಕ್ಕೆ ದಾಖಲೆಯಿಂದ 81% ಮತದಾನವನ್ನು ನಾವು ಮಾಡಿದ್ದೇವೆ. ಅದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಂಡ್ಯ ಪ್ರಬುದ್ಧತೆಯನ್ನು ತೋರಿಸ್ತಾ ಇದೆ. ಅದೇ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಅಂತಲೇ ಅಲ್ಲ, ಇನ್ನೂ ಯಾವ್ಯಾವ ಕೋರ್ಸ್ಗಳಿಗೆ ಹೋಗ್ಬೋದು, ನಮ್ಮಲ್ಲಿ ಯಾವ್ಯಾವ ಟ್ಯಾಲೆಂಟ್ ಮೇಲೆ ನಾವು ಕೋರ್ಸ್ಗಳನ್ನ ಚಾಯ್ಸ್ ಮಾಡ್ಬೋದು ಅಂತಲೂ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಅಗ್ರಹಾರ ಬಾಚಳ್ಳಿಯ ಶ್ರೀ ಲಕ್ಷ್ಮೀದೇವಿ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ನಡೆಯಿತು. ಕಿರಿದಾದ ರಸ್ತೆಗಳು ಹಾಗೂ ಜಮೀನಿನ ಬದುಗಳ ಮೇಲೆ ಸಾಗಿದ ಶ್ರೀರಥವು ಯಾವುದೇ ಅಡೆತಡೆಗಳಿಲ್ಲದೆ ಶ್ರದ್ಧಾ ಭಕ್ತಿಯಿಂದ ಸಾಂಗವಾಗಿ ನಡೆಯಿತು. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳು ಶ್ರೀರಥದ ಕಳಸಕ್ಕೆ ಹಣ್ಣು ಜವನವನ್ನ ಎಸೆದು ಕೃತಾರ್ಥರಾದರು. ಇವತ್ತು ಅಗ್ರಹಾರಬಾಚಳ್ಳಿ ಲಕ್ಷ್ಮೀದೇವಿ ರಥೋತ್ಸವವನ್ನು ಭಾರಿ ಜೋರಾಗಿ ಜನ ಸೇರಿ ನಮ್ಮ ಸುತ್ತಮುತ್ತ ಅಗ್ರಹಾರಬಾಚಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಎಲ್ಲ ಸೇರಿ ಈ ರಥೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಂಭ್ರಮದಲ್ಲಿ ಭಾಗವಹಿಸಿ ರಥದ ಕಳಸಕ್ಕೆ ಹಣ್ಣು ಜವನವನ್ನು ಸಮರ್ಪಣೆ ಮಾಡಿ ಬಾಚಳಮ್ಮ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಏನು ಬಾಳಂತ ಕಿರಿದಾದ ರಸ್ತೆಗಳಲ್ಲಿ ಗದ್ದೆಯ ಬದುಗಳ ಮೇಲೆ ರಥ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೇ ರೀತಿಯಲ್ಲಿ ಸಾಂಗವಾಗಿ ನಡೀತಾ ಇದೆ. ಸುಮಾರು 20-25 ಸಾವಿರ ಜನರು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ರಥೋತ್ಸವದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಾಳ ಅದ್ಭುತವಾಗಿದೆ. ಈ ಒಂದು ಲಕ್ಷ್ಮೀದೇವಿ ದೇವರು ಯಾವುದೇ ಒಂದು ಬೇಡಿಕೆಯನ್ನು ಹರಕೆಯನ್ನು ಇಟ್ಕೊಂಡು ಬಂದಂಥ ಭಕ್ತರಿಗೆ ಅವರ ಕೋರಿಕೆಯನ್ನು ಈಡೇರಿಸ್ತಾ ಭಾಳ ಜನಜನಿತವಾಗಿರ್ತಕ್ಕಂಥ ಶಕ್ತಿ ದೇವತೆಗಳಲ್ಲಿ ಒಬ್ಬರಾಗಿ ತಾಲೂಕನ್ನು ಕಾಪಾಡ್ತಾ ಇದ್ದಾರೆ. ತಹಶೀಲ್ದಾರ್ ಎಂ ಶಿವಮೂರ್ತಿ, ಶಾಸಕ ಡಾಕ್ಟರ್ ನಾರಾಯಣಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟಸುಬ್ಬೇಗೌಡ, ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಮೇಶ್ ಗೌಡ, ತಾಲೂಕು ಪಂಚಾಯಿತಿ ಸದಸ್ಯ ದೀಪಶ್ರೀ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಟಿ ಮಂಜು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಕೃಷ್ಣರಾಜಪೇಟೆ ಪಟ್ಟಣದ ಕ್ರೈಸ್ತ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಭೂಮಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿ ಕಾಲೇಜಿನ ಆವರಣದಲ್ಲಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಮತ್ತು ಭೂಮಿಯ ಮಹತ್ವ ಕುರಿತು ಅರಿವು ಮೂಡಿಸಿದರು. ಕೆಆರ್ಪೇಟೆ ಪಟ್ಟಣದ ಕ್ರೈಸ್ತ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಭೂಮಿ ದಿನದ ಅಂಗವಾಗಿ ಹಣ್ಣು ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದ ವಿದ್ಯಾರ್ಥಿಗಳು. ಇದೇ ವೇಳೆ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಂಥೋನಿ ಸ್ವಾಮಿ ಮಾತನಾಡಿ, ನಮಗೆ ಸರ್ವಸ್ವವನ್ನು ನೀಡಿ ನಮ್ಮ ಪೋಷಿಸಿ ಸಲಹುತ್ತಿರುವ ಭೂಮಿ ತಾಯಿಯ ಮೇಲೆ ಮಾನವರಾದ ನಾವುಗಳು ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿದ್ದೇವೆ. ನಮ್ಮ ಜೀವನ ಹಾಗೂ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಭೂಮಿಯನ್ನು ಗಿಡ ಮರಗಳನ್ನು ನೆಟ್ಟು ಹಸಿರುಮಯವನ್ನಾಗಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಬೇಕಿದೆ ಎಂದು ಮನವಿ ಮಾಡಿದರು. ಕ್ರೈಸ್ತ ಕಿಂಗ್ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಸಂಘದೊಂದಿಗೆ ಸೇರಿ ಈ ದಿನ
ವಿಶ್ವ ಭೂಮಿ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಚಾಲನೆ ನೀಡಿದಂಥ ನಮ್ಮ ಎಲ್ಲ ಉಪನ್ಯಾಸಕರು, ಮಿತ್ರರವರೆಗೂ ಮತ್ತು ವಿದ್ಯಾರ್ಥಿಗಳು ನಮ್ಮನ್ನು ಸಲ್ಲಿಸ್ತೀನಿ. ಈ ದಿನ ತುಂಬ ಪ್ರಾಮುಖ್ಯತೆ ಆಗಿರುವಂಥ ದಿನ ನಮಗೆ. ಕಾರಣ ಏನಂತಂದರೆ, ಇವತ್ತು ಈ ಗಿಡಗಳು ಭೂಮಿಗೆ ಒಂಥರ ಶ್ವಾಸಕೋಶಗಳಿದ್ದಂಗೆ. ಆ ಶ್ವಾಸಕೋಶ ಇಲ್ಲ ಅಂದರೆ ನಾವು ಯಾವ ರೀತಿ ಉಸಿರು ನಿಲ್ತೀವೋ, ಆ ಗಿಡ ಮೂಲಿಕೆಗಳಿಲ್ಲದೆ ಇರುವಾಗ ಭೂಮಿ ಮೇಲೆ ಇಲ್ಲ ಅಂತಂದರೆ ನಮಗೆ ಆಮ್ಲಜನಕ ಕೊರತೆಯಿಂದ ಭೂಮಿನೇ ಒಣಗೋಗಿದೆ, ಕೊನೆಗೆ ನಾವು ಸಾಯುವಂಥ ಪರಿಸ್ಥಿತಿ ಇನ್ನೇನು ಹಮ್ಮಿಕೊಳ್ತಾ ಇದೆ. ಅಂಥ ದಿನದಲ್ಲಿ ಈ ಒಂದು ಜಾತ್ರಾ ಕಾರ್ಯ ಅಂತಂದರೆ ಜನರಲ್ಲಿ ಮೂಡಿಸ್ಬೇಕಾಗಿರೋದು, ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟರು ಸಹ ನಮ್ಮ ಭೂಮಿನ ಕಾಪಾಡುವಂಥ ಹೊಣೆ ನಮ್ದೆಲ್ಲರದ್ದು ಇದೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಸೊ ವಿದ್ಯಾರ್ಥಿ ಮಿತ್ರಗಳು, ಕೇಳೋದಿಷ್ಟೇ, ನೀವು ತಿಳ್ಕೊಬೇಕಾಗಿರೋದು ಮೊದಲನೇ ಅಂಶ, ದಿನಕ್ಕೆ ನನ್ನ ಭೂಮಿಗೆ ನಾನು ಏನು ಮಾಡ್ತಾ ಇದ್ದೆ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಭೂಮಿ ಮೇಲೆ ಇದೊಂದು ತಾಯಿ ಇದ್ದಂಗೆ, ಭೂಮಿ ನನ್ನ ತಾಯಿ, ಆ ತಾಯಿಗೆ ನಾನು ಏನು ಮಾಡ್ತಾ ಇದ್ದೀನಿ ಪ್ರತಿದಿನ ಕರ್ತವ್ಯದಲ್ಲಿ ಅಟ್ಲೀಸ್ಟ್ ನೆನೆಸ್ಕೊಂಡ್ರೆ ಈ ಭೂಮಿ ಕಡೆ ಎಲ್ಲೋ ಗಮನ ಹಾಕಿದಾಗ ಮಾತ್ರನೇ ನಾವು ಈ ಭೂಮಿ ಮೇಲೆ ಹುಟ್ಟಿ ಸಾರ್ಥಕರಾಗ್ತೀವಿ. ಒಂಥರ ಪ್ರತಿದಿನ ಅಂದರೆ ಸೂರ್ಯಚಂದ್ರ ಇದ್ದಂಗೆ ನಾವು ಮರೆತು ಬಿಟ್ಟರೆ ನಮ್ಮ ಜೀವನ ನಾವೇ ಮರ್ತಂಗಾಗುತ್ತೆ. ಸೊ ಭೂಮಿ ಮೇಲೆ ಹುಟ್ಟಿರುವಂಥ ನಾವು ಮೊದಲನೇದಾಗಿ ದಂಡ ದೇವರಿಗೆ ನಮ್ಮನ್ನ ಹಾಕೋಬೇಕು. ಈ ಒಂದು ಜನ್ಮ ಸಾರ್ಥಕವಾಗಿದೆ ಭೂಮಿ ಮೇಲೆ ಹುಟ್ಟಿರುವ ನಾವು, ಇದನ್ನು ಕಾಪಾಡ್ಕೊಂಡಂಥ ಹೊಣೆನೂ ಸಹ ನಮ್ಮದೇ ಆಗಿದೆ. ಏಕೆಂತಂದರೆ ನೀವೇನೋ ಸೂರ್ಯನ ನೋಡಿದ್ರೆ ನಮ್ಗೆ ಕಾಣಾಗೋದು ದೇವರ ಶಕ್ತಿ, ಚಂದ್ರನ ಕಾಣಿದ್ರೆ ದೇವರ ಸುಂದರತೆ, ನಮ್ಮನ್ನು ನಾವೇ ನೋಡಿಕೊಂಡ್ರೆ ನಮ್ಮ ದೇವರ ಅತಿ ಉನ್ನತವಾದಂಥ ಸೃಷ್ಟಿ ನಮ್ಮ ಮುಖದಲ್ಲಿ ಕಾಣ್ತದೆ. ಈ ರೀತಿ ಇರಬೇಕಾದ್ರೆ ಈ ಭೂಮಿ ಮೇಲೆ ವಾಸಿಸುವಂಥ ಜೀವಿಗಳು ನಾವು ಮಾತ್ರನೇ. ಸೊ ಅದಕ್ಕೆ ಈ ಭೂಮಿ ಕಾಪಾಡುವಂಥ ಹೊಣೆ ನಮಗೆ ಆಗಿದೆ. ಎರಡನೇ ಅಂಶ ಏನಂತಂದರೆ, ಆದಷ್ಟು ತಕ್ಕ ಮಟ್ಟಿಗೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದು ನಿಲ್ಲಿಸಿ. ನೀವು ಪ್ರತಿಯೊಬ್ಬರಿಗೆ ಹೇಳಬೇಕಾಗಿರುವಂಥ ಕರ್ತವ್ಯ ನಿಮ್ಮದು. ಮೊದಲನೇದು, ನಾನು ಭೂಮಿಗೆ ನಾನು ಏನು ಮಾಡ್ತಾ ಇದ್ದೀನಿ. ಎರಡನೇದು, ನಾನು ಪ್ಲಾಸ್ಟಿಕ್ ಮುಕ್ತನಾಗಿ ನಾನು ಏನೇ ಅಂಗಡಿಗೆ ಹೋದರೂ ಅಥವಾ ಏನೇ ಕಾರ್ಯಕ್ರಮ ಹೋಗಿ ಎಲ್ಲೇ ಹೋದ್ರೂ ಸಹ ಬ್ಯಾಗನ್ನು ಎತ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಅಂಶ ನಿಮ್ಮಲ್ಲಿ ಮೂಡ್ಕೊಳ್ಳಿ. ಸೊ ಅದೊಂದು ಪ್ರತಿದಿನದ ನಿಮ್ಮ ಒಂದು ಏನು ಓತ್ ಆಗಿರಬೇಕು, ಪ್ರಮಾಣವಾಗಬೇಕು. ನಾನು ಭೂಮಿ ಉಳಿಸೋದಕ್ಕೆ ಏನಾದರೂ ಪ್ರತಿದಿನ ನಾನೇನಾದರೂ ಕಾರ್ಯಕ್ಕೆ ಹಮ್ಮಿಕೊಳ್ತೀನಿ ಅಂತ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯುದ್ಧಕ್ಕೆ ರೆಡಿ ಆಗಬೇಕು. ಏನಕ್ಕೆ? ನೀರಿಗಾಗಿ. ನಾವು ಭೂಮಿನ ಕಾಪಾಡಿದ್ರೆ ನೀರು ನಮಗಿರ್ತದೆ, ನೀರಿಲ್ಲ ಅಂತಂದರೆ ಭೂಮಿ ಇಲ್ಲ, ಭೂಮಿ ಇಲ್ಲ ಅಂದರೆ ನಾವಿಲ್ಲ. ಸೊ ಇದೆಲ್ಲ ಹೊಂದಾಣಿಕೆ ಆಗಿದೆ. ಲೈಕ್ ನಾವು ರಿಲೇಟೆಡ್ ಸಂಬಂಧ ಇದೆ, ನಮಗೂ ಭೂಮಿಗೂ ಸಂಬಂಧ ಇದ್ದೇ ಇದೆ. ನಮಗೆ ಗೊತ್ತು ಸತ್ತ ಮೇಲೆ ನಾವು ಹೋಗಬೇಕಾಗಿರೋದು ಅಲ್ಲಿಗೆ. ಸೊ ಇರುವವರೆಗೂ ನಾವು ಭೂಮಿನ ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕುತ್ತದೆ ಎಂಬ ಒಂದು ಅಂಶದಿಂದ ನಾವು ಬದುಕಲೇಬೇಕಾಗಿದೆ. ಸೊ ಈ ಒಂದು ಜಾತವನ್ನು ಹಮ್ಮಿಕೊಂಡಿದ್ದಕ್ಕೆ ನೀವೆಲ್ಲರೂ ಸಾಥ್ ನೀಡಿದ್ದೀರಾ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಒಂದು ರೌಂಡ್ ಹೋಗಬೇಕಾಗಿದೆ. ಸೊ ಅಲ್ಲಿ ಏನು ಬೇಕಾಗಿರೋದು, ಭೂಮಿ ಉಳಿಸಿ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿರುವಂಥ ಒಂದು ಪ್ರಚಾರ ಮಾಡಿ ನಮ್ಮ ಜನರಿಗೆ ಗೊತ್ತಾಗಲಿ ಭೂಮಿ ಅತಿ ಮುಖ್ಯ ನಮಗೆ ಅಂತ. ಅಷ್ಟೇ ಅಲ್ಲ, ನಮ್ಮ ಮಾಧ್ಯಮ ಮಿತ್ರದವರು ಇಲ್ಲಿದ್ದಾರೆ, ಎಲ್ಲ ಕಾರ್ಯಕ್ರಮಕ್ಕೂ ಬಂದಂತೆ ಇದೇನೋ ಸಹ ಬಂದಿದ್ದಾರೆ. ಓಕೆ, ಇದೊಂದು ಅವ್ರ ಮುಖಾಂತರವೂ ಸಹ ನಮ್ಮ ಜನರಿಗೆ ಒಂದು ಪ್ರಚಾರಣೆ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ಸೊ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರವರಿಗೆ ನನ್ನ ನಮನಗಳನ್ನು ಹೇಳ್ತಾ ನನ್ನ ಕೆಲವೊಂದು ಮಾತುಗಳನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಆನಂದ್, ಆಡಳಿತಾಧಿಕಾರಿ ಶಿವಕುಮಾರ್, ಹಿರಿಯ ಉಪನ್ಯಾಸಕ ವಸಂತ್, ರಶ್ಮಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ವಿಶ್ವಭೂಮಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೈಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.